ಲಂಚಾವತಾರ ನಡುಬಿದಿ ನಾರಾಯಣ ಭ್ರಷ್ಟಾಚಾರ ಕಾಕಿ ಕಾದಿ ಕಾವಿ ಇವು ಮೂರರ ಮೇಲೆ ದಾಳಿ ಶುರು ಮಾಡಿದ್ರು ನಮ್ಮಪ್ಪ ಅವರು ಅದನ್ನ ಎಂಟ್ರಿ ಮಾಡಬೇಕು ಬುಕ್ ಅಲ್ಲಿ ಇಂತ ಒಂದು ಜಾಗದಲ್ಲಿ ಇಷ್ಟು ಸಿಕ್ತು ಕಳ್ಳ ಕಳ್ಳ ವ್ಯಾಪಾರ ಮಾಡುತ್ತಿದ್ದಂತವರನ್ನ ಸೀಸ್ ಮಾಡಿದೀವಿ ಇಷ್ಟು ಬಾಟಲ್ ಸಿಕ್ಕಿದೆ ಅಂತ ಬರಿಬೇಕು ಬಿಚಿ ಅವರು ಗುಂಡಾಕವರು ನಮ್ಮಪ್ಪ ಗುಂಡಾಕವರು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಜೊತೆಗೆ ಇನ್ನೊಂದು ನೀವೆಲ್ಲರೂ ಆಶ್ಚರ್ಯ ಪಡುವಂತ ವಿಷಯ ಅಂದ್ರೆ ಅವರು ಡಿಗ್ರಿ ಮಾಡಿರಲಿಲ್ಲ ಓದಿರಲಿಲ್ಲ ಏನಿಲ್ಲ ಆದರೆ ಸ್ಟೇಜ್ ಮೇಲೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ನಮ್ಮಪ್ಪ ಸ್ಟೇಜ್ ಮೇಲೆ ನಿರರ್ಗಳವಾಗಿ ಅಲ್ಲೇ ಸ್ಟೇಜ್ ಮೇಲೆ ಮಾತಾಡೋರು ಅಂತ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ರಚನೆ ಮಾಡ್ಕೊಂಡು ಹಾಡಬಲ್ಲ ಅಂತವರು ಯಾರರ ಇದ್ದಿರೆ ಅದು ಪೀರ್ ಸಾಹೇಬ್ರು ಒಬ್ಬರೆ ಆಸುಕ್ ಆಶ್ ಕವಿತೆ ಅಂತ ನಾವು ಇವತ್ತು ಏನು ಕರೀತೀವಿ ಆನ್ ಸ್ಪಾಟ್ ಆನ್ ಸ್ಪಾಟ್ ಅಲ್ಲಿ ಒಂದು ಪದ್ಯವನ್ನು ರಚನೆ ಮಾಡ್ಕೊಂಡು ಕನ್ನಡದಲ್ಲಿ ಹೇಳೋದೆ ಕಷ್ಟ ಅಂಥದನ್ನು ಗ್ರಾಮ್ಯಾಟಿಕ್ ಆಗಿ ಅಂದರೆ ವ್ಯಾಕರಣಬದ್ಧವಾಗಿ ಛಂದೋಬದ್ಧವಾಗಿ ಒಂದು ಸಂಸ್ಕೃತದಲ್ಲಿ ಶ್ಲೋಕವನ್ನು ಕೂಡ ಬೇಕಾದ್ರೆ ಬರೆದು ಹಾಡ್ತಿದ್ದಂಥವರು ಪೀರ್ ಸಾಹೇಬ್ರು ಅಂತಹ ಮಹಾನ್ ಕಲಾವಿದರು ಅವರು ಆ ಪೀರ್ ಸಾಹೇಬ್ರ ಕಂಪ್ನಿಯಲ್ಲಿ ನಮ್ಮ ತಾತ ಕೆಲಸ ಮಾಡಿದ್ರು ಆವಾಗ ಅಲ್ಲಿ ಬಿ ಆರ್ ಪಂತ್ಲು ಅಂತ ಕೃಷ್ಣದೇವರಾಯ ಇವೆಲ್ಲ ಮಾಡಿದಂಥವ್ರು ಪದ್ಮಿನಿ ಪಿಕ್ಚರ್ಸು ಸ್ಕೂಲ್ ಮಾಸ್ಟರ್ ಇವೆಲ್ಲ ಮುತ್ತೈದೆ ಭಾಗ್ಯ ಮೊದಲ್ ತೇದಿ ಇವೆಲ್ಲ ಪಿಕ್ಚರ್ಗಳನ್ನು ಮಾಡಿದಂಥವ್ರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಆವಾಗ ಅವ್ರಿಗೆ ತೆಲುಗು ಅವರು ಬಿ ಆರ್ ಪಂತ್ಲು ಪೀರ್ ಸಾಹೇಬ್ರು ನಮ್ಮ ತಾತನಿಗೆ ನಮ್ಮ ತಾತನ ಕನ್ನಡ ತುಂಬ ಭಾಳ ಚೆನ್ನಾಗಿ ಬರ್ತಾಯಿತ್ತು ಸ್ಫುಟವಾಗಿ ಮಾತಾಡೋರು ಹಾಡೋರು ಸಾಹಿತ್ಯ ಬರೆಯೋರು ಹಾರ್ಮೋನಿಯಂ ನುಡಿಸೋರು ಎಲ್ಲ ಕಲ್ತಿದ್ರಲ್ಲ ಪೀರ್ ಸಾಹೇಬ್ರು ಲೋ ಹಿರಣಿ ಈ ತೆಲುಗು ನಮಗೆ ಸ್ವಲ್ಪ ಕನ್ನಡ ಹೇಳ್ಕೊಡೋ ಅನ್ನೋರಂತೆ ಬಿ ಆರ್ ಪಂತ್ಲುಗೆ ನಮ್ಮ ತಾತ ಕನ್ನಡ ಹೇಳ್ಕೊಡೋರು ಕನ್ನಡವನ್ನು ಅಭ್ಯಾಸ ಮಾಡಿಸ್ತಾ ಹೋದರು ನಂತರದಲ್ಲಿ ನಂತರದ ದಿನಗಳಲ್ಲಿ ಅದು ಸಹಾಯಕ್ಕೆ ಹೇಗೆ ಬಂತು ಅನ್ನೋಕ್ಕೆ ಯಾತಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನಮ್ಮ ತಾತ ಹೇಳ್ಕೊಟ್ಟಿದ್ದಷ್ಟೇ ಅಂತಲ್ಲ ಅದರಲ್ಲಿ ಏನೋ ಒಂದು ದೊಡ್ಡ ಹಿರಿಮೆಯನ್ನು ತಗೋಬೇಕು ಅಂತಲ್ಲ ಜನಗಳಲ್ಲಿ ಕೃತಜ್ಞತೆ ಆ ಸ್ವರೂಪ ಹೇಗಿರ್ತಿತ್ತು ಒಬ್ಬರನ್ನ ಒಬ್ಬರು ತಾವು ಪಡ್ಕೊಂಡಿದ್ದನ್ನು ವಾಪಸ್ ಕೊಟ್ಬಿಡಬೇಕು ಅಂತ ಹೇಗೆ ಹಾತೊರೆಸೋರು ಹಪಹಪ್ಸೋರು ಅನ್ನೋಕ್ಕೆ ಬಿ ಆರ್ ಪಂತ್ಲುಗೆ ಕನ್ನಡವನ್ನು ನಮ್ಮ ತಾತ ಹೇಳ್ಕೊಟ್ರು ಅದಾದಮೇಲೆ ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿ ಅದಕ್ಕೆ ಮುಂಚೆ ಮದ್ರಾಸ್ಗೆ ಹೊರಟೋದ್ರು ನಮ್ಮ ತಾತ ಮದ್ರಾಸ್ಗೆ ಹೋಗಿ ಆವಾಗ ಈ ಸುಬ್ಬಯ್ಯನಾಯ್ಡುಗಳು ವೀರಣ್ಣವರು ಇವರೆಲ್ಲರೂ ಕೂಡ ಮದ್ರಾಸ್ಗೆ ಹೋಗಿ ಸಿನಿಮಾಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಸಿನಿಮಾ ಮಾಡೋದು ಅಂತಂದರೆ ಗೋಬಿ ವೀರಣ್ಣವರು ಎಲ್ಲರೂ ಅಲ್ಲಿಂದ ಹೋದರು ವೀರಣ್ಣವ್ರು ಮಾಡಿದ ಬೇಕಾದಷ್ಟು ಚಿತ್ರಗಳಿದೆ ಆಮೇಲೆ ಸುಬ್ಬಯ್ಯನಾಯ್ಡುಗಳು ಬೇಡರ ಕಣ್ಣಪ್ಪ ಇರ್ಬೋದು ಸತೀ ಸುಲೋಚನ ಇರ್ಬೋದು ಇವೆಲ್ಲ ಸುಬ್ಬಯ್ಯನಾಯ್ಡುಗಳು ಮಾಡಿದ್ದು ಈ ಭಕ್ತ ಕನಕದಾಸ ಭಕ್ತ ಕೊಂಬಾರ ಇವೆಲ್ಲ ಪಿಕ್ಚರ್ಗಳನ್ನ ಅವತ್ತಿನ ಕಾಲಕ್ಕೆ ಮಾಡಿದರು ಭಕ್ತ ಕಬೀರ ಇವೆಲ್ಲ ಇವೆಲ್ಲ ಏನೇನು ನಾಟಕಗಳಾಗಿತ್ತು ಅದನ್ನೆಲ್ಲ ಚಿತ್ರ ಮಾಡ್ತಾ ಹೋದರು ವೀರಣ್ಣವ್ರು ಸದಾರಾಮೆ ಮಾಡಿದ್ರು ಆ ಸದಾರಾಮೆ ಪಿಕ್ಚರ್ ಮಾಡಿದ್ರು ಈ ಥರದ್ದೆಲ್ಲ ಹಿಸ್ ಲವ್ ಅಫೇರ್ ಅಂತಲೋ ಏನೋ ಒಂದು ಇಂಗ್ಲೀಷ್ ಟೈಟ್ಲ್ ಇಟ್ಬಿಟ್ಟು ಒಂದು ಪಿಕ್ಚರ್ ಮಾಡಿದ್ರು ವೀರಣ್ಣವರು ತುಂಬ ಚೆನ್ನಾಗಿರುವಂಥ ಪಿಕ್ಚರ್ಗಳನ್ನು ಅವರೆಲ್ಲ ಮಾಡಿದ್ರು ಆವಾಗ ನಮ್ಮ ವೀರಣ್ಣವರು ಸುಬ್ಬಯ್ಯನಾಯ್ಡುಗಳ ಜೊತೆ ಒಂದು ತಂಡವೇ ಹೊರಟೋಯಿತು ರಾಜ್ಕುಮಾರ್ ಅವರು ಇರ್ಬೋದು ಜಿ ವಿ ಅಯ್ಯರ್ ಇರ್ಬೋದು ನರಸಿಂಹರಾಜು ಬಾಲಕೃಷ್ಣ ಇವರೆಲ್ಲರೂ ಆವಾಗಲೇ ಅಲ್ಲಿಗೆ ಪ್ರಯಾಣ ಬೆಳೆಸಿದ್ದು ರಾಮಚಂದ್ರ ಶಾಸ್ತ್ರಿಗಳು ಇವರೆಲ್ಲ ಆವಾಗ ಕೆ ಹಿರಣ್ಣಯ್ಯನವರು ಹೋದರು ಯಾವುದೋ ಒಂದು ಪಿಕ್ಚರಲ್ಲಿ ಏನೋ ಪಾರ್ಟ್ ಮಾಡ್ತಾ ಇದ್ದಾಗ ಎಲ್ಲ ನೋಡಿ ಒಂದು ತೆಲುಗು ಪಿಕ್ಚರ್ ಮಾಡಿದ್ರು ನಮ್ಮ ತಾತ ಇದೆಲ್ಲ ನೋಡಿಬಿಟ್ಟು ಎ ವಿ ಎಮ್ ಸ್ಟುಡಿಯೋಸ್ ಅಂತ ಇವತ್ತು ಏನು ಕರಿತೀವಿ ಆ ಎ ವಿ ಎಮ್ ಸ್ಟುಡಿಯೋಸ್ನ ಮೇಯಪ್ಪ ಚೆಟ್ಟಿಯಾರ್ ಅವರು ನಮ್ಮ ತಾತನ ರೆಕಗ್ನೈಸ್ ಮಾಡಿ ತಮಿಳು ಬರುತ್ತೆ ನಾನು ಹಿಂಗೆ ಅಂದರು ಬರುತ್ತೆ ಅಂದರು ತೆಲುಗು ಮಾತಾಡ್ತೀನಿ ತೆಲುಗು ತಮಿಳು ಕನ್ನಡ ಎಲ್ಲ ಮಾತಾಡೋರು ನಮ್ಮ ತಾತ ಐದನೇ ಕ್ಲಾಸ್ ಕೂಡ ಪಾಸ್ ಮಾಡಿತ್ತಿಲ್ಲ ಕಲ್ತುಬಿಟ್ಟಿದ್ರು ಹಾಗೇ ಸರಿ ಹಾಗಾದ್ರೆ ಇಲ್ಲೇ ಬಾ ನೀ ಕೆಲಸಕ್ಕೆ ಸೇರ್ಕೊ ನನ್ನ ಹತ್ರ ಅಂದರು ಎ ವಿ ಎಮ್ಮಲ್ಲಿ ಕೆಲಸ ಕೊಟ್ಟರು ಏನಾಗಿ ಅಂತಂದರೆ ಅವತ್ತು ಡೈರೆಕ್ಟರಾಗಿ ಫಿಲಮ್ ಡೈರೆಕ್ಟರ್ ಅಂತ ಕೊಟ್ಟು ಮದ್ರಾಸಲ್ಲಿ ಅವತ್ತಿನ ಕಾಲಕ್ಕೆ 1936-37 ಟೈಮಲ್ಲಿ ಒಂದು ಕಾರ್ ಕೊಟ್ಟು ಮೈಲಾಪುರಲ್ಲಿ ಒಂದು ಮನೆ ಕೊಟ್ಬಿಟ್ಟು ಇವರನ್ನು ಫಿಲಮ್ ಡೈರೆಕ್ಟರ್ ಅಂತ ಎ ವಿ ಎಮ್ ಸ್ಟುಡಿಯೋಸಲ್ಲಿ ಇಟ್ಕೊಂಡ್ರು ಕೆ ಹಿರಣ್ಣಯ್ಯನವರು ಅಲ್ಲಿ ಅವಾಗ ವಿನ್ಸೆಂಟ್ ಕಾಮಿಡೀಸ್ ಅಂತೆಲ್ಲ ಬರೋದು ಆ ವಿನ್ಸೆಂಟ್ ಕಾಮಿಡೀಸ್ ಇಂಗ್ಲೀಷ್ ಥರದ್ದನ್ನು ತಮಿಳಲ್ಲಿ ಮಾಡೋದು ದೋಸೆ ರಾಮ ಹೊಟ್ಟೆ ರಾಮ ಈ ಥರದ್ದೇನೇನೋ ಒಂದಷ್ಟು ಸುಮ್ಮನೆ ಕಾಮಿಡಿ ಫಿಲಮ್ಸ್ ಮಾಡೋದು ಸೈಲೆಂಟ್ ಇದನ್ನು ಮಾಡ್ತಾಯಿದ್ದು ಆವಾಗ ಸೆಕೆಂಡ್ ವರ್ಲ್ಡ್ ವಾರ್ ಡಿಕ್ಲೇರ್ ಆಯಿತು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಒಂದು ಗೌರ್ಮೆಂಟ್ ಒಂದು ಅನೌನ್ಸ್ ಮಾಡ್ತು ತಮಿಳ್ನಾಡಲ್ಲೇ ಹುಟ್ಟಿ ಬೆಳೆದು ಮನೆಯೆಲ್ಲ ಇರುವಂಥವರು ಇಲ್ಲೇ ಇರ್ಬೋದು ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ಬೇರೆ ಈಗ ನಾವು ಈ ಕರೋನಾ ಸಮಯದಲ್ಲಿ
ಬೇರೆ ರಾಜ್ಯಗಳಿಂದ ವಲಸೆ ಬಂದಂಥವರೆಲ್ಲರೂ ನಿಮ್ಮ ನಿಮ್ಮ ರಕ್ಷಣೆಯನ್ನು ನಾವು ಕೊಡಲಾರವಿ ಅಂತ ಹೇಳಿಬಿಡ್ತಲ್ಲ ಸರ್ಕಾರ. ಹಾಗೆ ಅವತ್ತಿನ ಕಾಲಕ್ಕೆ ಯಾವತ್ತು ಬೇಕಾದರೂ ಈ ಪಟ್ಟಣಗಳಿಗೆ ಕಲ್ಕತ್ತಾ, ಬಾಂಬೆ, ಡೆಲ್ಲಿ, ಚೆನ್ನೈ, ಮದ್ರಾಸ್ ಇಲ್ಲಿ ಎಲ್ಲಿ ಬೇಕಾದರೂ ಕೂಡ ಬಾಂಬ್ ದಾಳಿ ಆಗ್ಬೋದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಹಾಗಾಗಿ ನಿಮ್ಮ ರಕ್ಷಣೆಯನ್ನು ನಾವು ಕೊಡೋಕ್ಕಾಗಲ್ಲ, ನಿಮ್ಮ ರಕ್ಷಣೆಗೆ ನೀವು ಜವಾಬ್ದಾರರು, ಬೇಕಾದ್ರೆ ಇಲ್ಲಿರಿ, ಇಲ್ದಿದ್ರೆ ನೀವು ನಿಮ್ಮ ನಿಮ್ಮ ಊರುಗಳಿಗೆ ವಾಪಸ್ ಹೋಗ್ಬೋದು. ಅಷ್ಟೊತ್ತಿಗಾಗಲೇ ನಮ್ಮಪ್ಪ ಹುಟ್ಟಾಗಿತ್ತು, ಮದುವೆ ಆಗಿತ್ತು. ನಮ್ಮಪ್ಪ ಹುಟ್ಟಿ ತಮಿಳ್ನಾಡಲ್ಲಿ ಮದ್ರಾಸಲ್ಲಿ ಸ್ಕೂಲಿಗೆ ಸೇರಿದರು ನಮ್ಮ ತಂದೆ. ತಮಿಳಲ್ಲಿ ಆರಂಭ ಆಗೋಗಿತ್ತು ಅವ್ರ ವಿದ್ಯಾಭ್ಯಾಸ. ಆವಾಗ ಈ ಕಾ ಚ ಟ ತ ಅವೆಲ್ಲ ಏನಿದೆ ಅದೆಲ್ಲ ಹೇಳಿಕೊಂಡು ತಮಿಳು ಕಲಿತಾ ಕೂತಿದ್ರು ನಮ್ಮಪ್ಪ. ಆವಾಗ ಸರಿ ಇನ್ನೇನು ಮಾಡೋದು ಅಂದರು, ನಮ್ಮ ತಾತ ವಾಪಸ್ ಬಂದ್ಬಿಟ್ರು, ಬೇಡ ಕಣ ಸರಿ ಹೋಗಲ್ಲ ಇಲ್ಲಿ ಇಲ್ಲಿದ್ಬಿಟ್ಟು. ಆವಾಗ ಎ ವಿ ಎಮ್ನವರು ಫಿಲಮ್ಸ್ ಮಾಡೋದು ಎಲ್ಲ ನಿಲ್ಲಿಸ್ಬೇಕಾಗಿ ಬಂತು ಒಂದು ದಿನ. ವರ್ಲ್ಡ್ ವಾರ್ ಮುಗಿಯೋವರೆಗೂ ಬೇಡ ಕಣಪ್ಪ ಅಂದರು. ನಮ್ಮ ತಾತ ಸೀದಾ ವಾಪಸ್ ಬಂದರು. ಬಂದಿದ್ದೆ ಕೆಲಸ ಕರ್ನಾಟಕದಲ್ಲಿ ನೆಲೆ ಕಂಡುಕೊಂಡು ಒಂದು ವರ್ಷ ಕಾಲ ಏನು ಕೆಲಸ ಮಾಡದೆ ಇದ್ದರು. ವರ್ಲ್ಡ್ ವಾರ್ ಎಲ್ಲ ಸಬ್ಸೈಡ್ ಆಯಿತು. ಆವಾಗ ಮೈಸೂರಿಗೆ ಬಂದರು. ಮೈಸೂರಲ್ಲಿದ್ದಂಥ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಮೈಸೂರಲ್ಲಿ ದಸರಾ ಟೈಮಲ್ಲಿ ಯಾವಾಗಲೂ ನಾಟಕ ಆಡುತ್ತಾರೆ, ನಾಟಕಗದ ಕಂಪ್ನಿಗಳು ಬರುತ್ತೆ. ಅವತ್ತಿನ ಕಾಲದಲ್ಲಿ ಮನೋರಂಜನೆ ಅಂತಂದರೆ ನಾಟಕ ಬಂದೆ. ಸೊ ಯಾತಕ್ಕೆ ನಾಟಕ ಆಡಬಾರ್ದು ಅಂತ ಒಂದಷ್ಟು ಜನ ಸೇರಿದ್ರು. ಯಾರ ಕೈಲಿ ಆಡಿಸೋದು, ವೀರಣ್ಣವ್ರ ಕೈಲ ಅಥವಾ ಸುಬ್ಬಯ್ಯನಾಯ್ಡುಗಳ ಕಾಂಟ್ರಾಕ್ಟ್ ತೊಗೊಳೋದಾ, ಏನು ಎಲ್ಲ ಯೋಚನೆ ಮಾಡ್ತಿದ್ರು. ಆವಾಗ ಯಾರೋ ಹೇಳಿದ್ರಂತ ಹಿರಣ್ಣಯ್ಯನ ಕರಿಬೋದಾ, ಹಿರಣ್ಣಯ್ಯ ಮಾಸ್ಟರ್ ಕೆ ಹಿರಣ್ಣಯ್ಯನವ್ರನ್ನ ಕರೆದ್ರು, ನೀ ಬಂದು ನಾಟಕ ಆಡೋದು ಅಂತ. ಅವರೆಲ್ಲ ಫ್ರೆಂಡ್ಸ್ಗಳು, ಸರಿ ಆಯಿತು ಬಾ ನಾಟಕ ಆಡೋಣ ಅಂದರು. ಅವರೆಲ್ಲರೂ ಸೇರಿದ್ದೆ ಕೆಲಸ ಒಂದು. ಅವಾಗ ಸುಮ್ಮನೆ ಒಂದು ಏನೂ ಹೆಸರಿಲ್ಲ ಏನಿಲ್ಲ, ಒಂದು ತಂಡ ಮಾಡಿಕೊಂಡು ಸದಾರಾಮೆ ನಾಟಕ ಆಡಿದ್ರು. ಸದಾರಾಮೆ ನಾಟಕ ಅದ್ಭುತವಾದ ಸಕ್ಸಸ್. ತೆಲುಗುಲಿ ಒಂದು ಪಿಕ್ಚರ್ ಬಂದಿತ್ತು ವದ್ದಂಟೆ ಡಬ್ಬು ಅಂತ. ಬೇಡ ಬೇಡ ಅಂತಂದರು, ಒಂದು ಬೀದಿಗೆ ಬಿಸಾಕಬೇಕು ಅಂತ ದುಡ್ಡು ಹೋದರೆ ಆ ದುಡ್ಡು ವಾಪಸ್ ಬರುತ್ತಂತ ಅವ್ರ ಮನೆಗೆ. ವದ್ದಂಟೆ ಡಬ್ಬು ಅಂತ ಒಂದು ಒಳ್ಳೆಯ ಪಿಕ್ಚರ್, ತೆಲುಗು ಸಿನಿಮಾ. ಏನಂದರೆ ಅವನು ಅವನಿಗೆ ದುಡ್ಡು ಬೇಡ ಅಂತ, ಅಂದರೆ ದುಡ್ಡನ್ನು ಬಿಸಾಕಕ್ಕೆ ಹೋಗ್ತಿರ್ತಾನೆ. ಒಂದು ಎಲ್ಲೋ ತೊಗೊಂಡೋಗ್ಬಿಟ್ಟು 100 ರೂಪಾಯಿ ಬಿಸಾಕಿ ಬಂದುಬಿಡ್ತಾನೆ. ಯಾರೋ ಒಬ್ಬರು ಒಂದು ಪರ್ಸ್ ತೊಗೊಂಡ್ಬಿಟ್ಟು, ಸರ್ ನೋಡಿ ನಿಮ್ಮ ಪರ್ಸ್ನ ಮನೆಗೆ, ಇವನು ವಾಪಸ್ ಮನೆಗೆ ಬಂದು ಸದ್ಯ 100 ರೂಪಾಯಿ ಹೋಯ್ತು ನಂದು ಅಂದರೆ ಅವ್ರು ಒಂದು ಬಂದು, ಸರ್ ನಿಮ್ಮ ಪರ್ಸ್ ಅಲ್ಲೇ ಬಿದ್ದಿತ್ತು ನೋಡಿ ಅಂದ್ಬಿಟ್ಟು ಕೊಡ್ತಾರೆ, ಅದರಲ್ಲಿ 1000 ರೂಪಾಯಿ ಇರತ್ತೆ. ಥೂ ಇತ್ತೀರಿ, 100 ರೂಪಾಯಿ ಬಿಸಾಕೋದು 1000 ಬಂತಲ್ಲ, ಈ 1000 ಏನು ಮಾಡೋದು, ಸರಿ ಇದನ್ನೇನೋ ಒಂದು ದಾರಿ. ಈ ಥರ ಒದ್ದಂಟೆ ಡಬ್ಬು ಅಂತ ಒಂದು ಪಿಕ್ಚರ್ ಬಂದಿತ್ತು. ಹಾಗಾಗೋಯ್ತು ನಮ್ಮ ಅಪ್ಪನ ತಾತನ ಜೀವನ. ಬೇಡ ಸುಮ್ಮನೆ ನಾಟಕ ಆಡೋದು ಶೋಕಿಗೆ ಅಂತ ಮಾಡಿದ್ರು. ನೋಡಿದ್ರು ಸಖತ್ ದುಡ್ಡು ಬಂದ್ಬಿಡ್ತಲ್ಲಿ ಬಂದೇಟ್ಗೆ ಅವರೆಲ್ಲರೂ ಸೇರಿದ್ರು. ಸರಿ ದುಡ್ಡೆಲ್ಲ ಒಂದು 2-3 ಜನ ಪಾರ್ಟ್ನರ್ಸ್ ಇದ್ದರು, ಎಲ್ಲ ಫ್ರೆಂಡ್ಸ್ಗಳೇ. ಏನು ಮಾಡೋದು ಅವನು, ನಮ್ಮ ತಾತನಿಗೆ ಶೋಕಿ ಹೋಗಿತ್ತಿಲ್ಲ ಇನ್ನೂ, ಆ ಮದ್ರಾಸ್ ಶೋಕಿ. ಒಂದು ಪಿಕ್ಚರ್ ಮಾಡೋಣ ಅಂದರು, ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ. ಹ್ಞೂ ಆಯಿತು, ದುಡ್ಡು ಇದೆಯಲ್ಲ ಇಲ್ಲಿ ಇದರಲ್ಲೇ ಹಾಕೋಣ ದುಡ್ಡು. ಆವಾಗ ಚೌಡಯ್ಯನವರು ಅಂತ, ಪಿಟೀಲ್ ಚೌಡಯ್ಯನವರು ಅಂತ ಕೇಳಿರ್ತೀರಿ ಸಂಗೀತದ, ಅವ್ರುಗಳೆಲ್ಲ ಕೂತಿದ್ರು. ನಮ್ಮ ಅಪ್ಪನ ನಮ್ಮ ತಾತನಿಗೆ ಭಾಳ ಕ್ಲೋಸ್ ಫ್ರೆಂಡ್ ಅವರೆಲ್ಲ. ಅವರೆಲ್ಲರೂ ನಮ್ಮ ತಾತನ ರೇಗ್ಸಕ್ಕೆ ಚೌಡಯ್ಯನವರು, ನನ್ನ ಮಕ್ಕಳ ಯಾವ್ಯಾವುದೋ ಕತೆ ಮಾಡೋದಲ್ಲ, ಪಿಟೀಲ್ನ ಒಂದು ಜೀವನವನ್ನು ಆಧರಿಸಿ ಒಂದು ಕತೆ ಮಾಡೋ ತಾಕತ್ತಿದ್ರೆ ಅಂದ್ರಂತೆ. ಸರಿ ಪಾತ್ರ ಮಾಡ್ತೀಯೋ ನೀನು ಹಾಗಾದರೆ, ನಾನು ಮಾಡ್ತೀನಿ ಪಿಕ್ಚರ್ನ ಅಂತ ಇವರಂದ್ರಂತೆ. ಹಾಗೆ ಚಾಲೆಂಜಲ್ಲಿ ಆಯಿತು ಬಾ ಅಂದರು. ಅವತ್ತು ವಾಣಿ ಅಂತ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು 1940, ಕೆ ಹಿರಣ್ಣಯ್ಯನವರು ಕತೆ ಬರೆದ್ರು, ಡೈರೆಕ್ಷನ್ ಮಾಡಿದ್ರು, ಒಂದು ಪಾರ್ಟ್ ಮಾಡಿದ್ರು. ಈ 8-10 ಜನ ಒಂದು 20 ಜನದ ಗುಂಪು ಏನು ಅವತ್ತು ಮೈಸೂರಲ್ಲಿ ನಾಟಕ ಆಡೋಕ್ಕೆ ಅಂತ ಸೇರಿದ್ರು, ಬಳ್ಳಾರಿ ಲಲಿತಮ್ಮನವರು, ಅಚ್ಯುತರಾಯರು, ಆಮೇಲೆ ಪಾರ್ಥಸಾರ್ಥಿಗಳು, ಇವರೆಲ್ಲರೂ ಇದ್ದರು. ಇದೊಂದು ಗುಂಪಿತ್ತು. ಆ ಗುಂಪು ಎಲ್ಲ ಅದ್ಭುತವಾದ ಕಲಾವಿದರು, ರಾಮಚಂದ್ರ ಶಾಸ್ತ್ರಿಗಳು ಇವರೆಲ್ಲ, ಇವರೆಲ್ಲರನ್ನು ಸೇರಿಸ್ಕೊಂಡು ತಂಡ ನನ್ನ ಹತ್ರ ಇದೆ, ಟೀಮ್ ಇದೆ, ನಾಟಕ ಇದು ಸಿನಿಮಾಗೆ ಕತೆ ನಾನು ಬರೆದಿದ್ದೀನಿ. ಏನು, ಒಬ್ಬ ಪಿಟೀಲ್ನೋನು ಬದುಕು, ಪಿಟೀಲ್ನೋನ್ ಜೀವನ, ಚೌಡಯ್ಯನವ್ರ ಕೈಯಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿಸೋದು ಅಂತ. ಅವತ್ತಿನ ಕಾಲಕ್ಕೆ 1940 ಬಾಲಕ, ಒಬ್ಬ ಯೌವನದಲ್ಲಿರುವಂಥವ್ರು, ಅದು ಒಬ್ಬ ವಯಸ್ಸಾದವನು, ವಯಸ್ಸಾದವನಿಗೊಬ್ಬ ಮಗ ಇರ್ತಾನೆ, ಅವನು ಚೌಡಯ್ಯನವರೇ. ಇವರು ಈ ವಯಸ್ಸಾದವ್ರು ಸತ್ತೋಗ್ತಾರೆ ಒಂದು ಇದಾಗಿ ಊರಲ್ಲಿ, ಪ್ರವಾಹ ಬಂದು ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೊಟ್ಟೋಗ್ತಾರೆ. ಮಗ ದೊಡ್ಡವನಾಗ್ತಾನೆ, ಅವನು ಪಿಟೀಲ್ ನೋಡಿಸ್ತಾನೆ. ಈ ತಾ ಅಪ್ಪ ಏನು ಆಸೆ ಪಟ್ಟಿರ್ತಾನೆ ಅದನ್ನು ಆ ಮಗ ಸಾಧಿಸಿ ತೋರಿಸ್ತಾನೆ.
ಇದು ಕತೆ. ಮಧ್ಯದಲ್ಲಿ ಏನೇನೋ ಒಂದಷ್ಟಾಗತ್ತೆ. ಚೌಡಯ್ಯನವರೇ ವಯಸ್ಸಾದ ತಂದೆ, ಮತ್ತೆ ಅವನೇ ಯುವಕ. ಬಳ್ಳಾರಿ ಲಲಿತಮ್ಮನವರು ಅವರಿಗೆ ನಾಯಕಿ. ಕಮಲಮ್ಮನವರು ಅಂತ ಚೌಡಯ್ಯನವರು ಜೊತೆಗಿದ್ದರು, ಅವರು ಮೊದಲನೇ ನಾಯಕಿ. ಬಾಲಕ ಚೌಡಯ್ಯನಾಗಿ ಮಾಸ್ಟರ್ ಹಿರಣ್ಣಯ್ಯ, ಎರಡನೇ ಬಾಲಕನ ಪಾತ್ರದಲ್ಲಿ ಮುಸುರಿ ಕೃಷ್ಣಮೂರ್ತಿ. ಬಾಲನಟರು ಇವರು. ಇದಾದ ಮೇಲೆ ಇದಕ್ಕೆ ಕೊಯಂಬತ್ತೂರಿಗೆ ಹೋಗೋದು. ಆವಾಗ ಕೊಯಂಬತ್ತೂರಲ್ಲಿ ಪಕ್ಷಿರಾಜ ಸ್ಟುಡಿಯೋಸ್ ಅಂತ ಇತ್ತು. ಅದೇ ನೆಕ್ಸ್ಟು ಮುಂದೆ ಮೈಸೂರಿಗೆ ಬಂದು ಇದಾಗಿದ್ದು ಪ್ರೀಮಿಯರ್ ಅಂತ ಆಗಿದ್ದು. ಪಕ್ಷಿರಾಜ ಸ್ಟುಡಿಯೋಸ್ಗೆ ಬುಕ್ ಮಾಡಿಕೊಂಡ್ರು. ಒನ್ ಇಯರ್ ಬೇಕಾಯ್ತಾ ಪಿಕ್ಚರ್ ಮಾಡೋಕ್ಕೆ. ದುಡ್ಡೆಲ್ಲ ತಗೊಂಡ್ರು, ಹೋದರು, ಕೂತ್ಕೊಂಡ್ರು. ಇವ್ರ ಫ್ರೆಂಡ್ ಗೋಪಾಲ್, MN ಗೋಪಾಲ್ ಅಂತ ಒಬ್ಬರಿದ್ದರು, ಅವರು ಅದಕ್ಕೆ ಕ್ಯಾಮ್ರಾಮೆನ್ನು. ಅವರೆಲ್ಲರೂ ಸೇರಿದ್ದೆ ಕೆಲಸ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದು ಅಂತ ಮಾಡಿದ್ರು. ಮಾಡಿ ಒಂದು ವರ್ಷ ವಾಣಿ ಅಂತ ಒಂದು ಪಿಕ್ಚರ್ ತೆಗೆದ್ರು. ಚೌಡಯ್ಯನವ್ರಗಳು ಡಬಲ್ ಆ್ಯಕ್ಟಿಂಗ್ ಮಾಡಿಸಿ ಪಂಡ್ರಿ ಬಾಯ್ ಇಂಟ್ರೊಡಕ್ಷನ್ ಆಯಿತು. ಮುಸುರಿ ಕೃಷ್ಣಮೂರ್ತಿ ಇಂಟ್ರೊಡಕ್ಷನ್ ಆಯಿತು. ಮಾಸ್ಟರ್ ಹಿರಣ್ಣಯ್ಯನ ಇಂಟ್ರಡಕ್ಷನ್ ಆಯಿತು. ಇದೆಲ್ಲ ಆದಮೇಲೆ ಭಾಳ ಮುಖ್ಯವಾಗಿ ಇನ್ನೊಂದು ಅಂತಂದರೆ, ಚಂಬೈ ವೈದ್ಯನಾಥ ಭಾಗವತರ್ ಅಂತ ಮದ್ರಾಸಲ್ಲಿದ್ದರು, ಭಾಳ ದೊಡ್ಡ ಸಂಗೀತ ವಿದ್ವಾಂಸರು. ಇವತ್ತು ನಾವೇನು MSS ಅಂತೆಲ್ಲ ಏನಂತೀವಿ, ಅವರೆಲ್ಲ ಏನು ಅಲ್ಲೇ ಇರುವಂತಹ ಒಬ್ಬರು ದೊಡ್ಡ ಚಂಬೈ ವೈದ್ಯನಾಥ ಭಾಗವತರ್ ಅಂತ ಭಾಳ ದೊಡ್ಡ ಸಂಗೀತ ವಿದ್ವಾಂಸ. ಬಾಲಮುರಳೀಕೃಷ್ಣನ್ ಅಂತವ್ರು ಒಂದು 10 ಜನ ಹಾಕಬೇಕು ಅಂತವ್ರು. ಅವ್ರ ಕೈಯಲ್ಲಿ ಒಂದು ಕಚೇರಿ ಮಾಡಿಸೋದು, ಪಿಕ್ಚರಲ್ಲಿ ಶೂಟ್ ಮಾಡೋದು. ಕಚೇರಿಗೆ ವೈಲಿನ್, ಚೌಡಯ್ಯನವರು ವೈಲಿನ್ ಬಾರಿಸೋದು. ನಿಜವಾಗ್ಲೂ ಜೀವನದಲ್ಲಿ ಚಂಬೈ ವೈದ್ಯನಾಥ ಭಾಗವತರು ಎಲ್ಲೆಲ್ಲಿ ಕಚೇರಿಗೆ ಹೋಗೋರು ಅಲ್ಲಿ ಚೌಡಯ್ಯನವರು ಪಿಟೀಲು ಬಾರ್ಸೋಕ್ಕೆ ಹೋಗೋರು. ಆ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬನ್ನಿ, ಅವರು ಕೂಡ ಬಂದು ಒಂದು ಹಾಡು 15 ನಿಮಿಷದ್ದು ಒಂದು ಕಚೇರಿಯನ್ನು ಮಾಡಿದ್ದಾರೆ. ಒಂದು ಹಾಡನ್ನು ನುಡಿಸ್ಯಾರ, ಅದು ರೆಕಾರ್ಡಲ್ಲಿ ಇದೆ. ವಾಣಿ ಅನ್ನೋ ಫಿಲಿಮಲ್ಲಿ ಇವತ್ತಿಗೂ ಇದೆ, ಬೇರೆ ಇನ್ನೆಲ್ಲೂ ಅದು ರೆಕಾರ್ಡ್ ಇಲ್ಲ. ಆ ಥರದ್ದು ಒಂದು ಕಚೇರಿ ಮಾಡಿಸ್ರು, ಶೂಟ್ ಮಾಡಿದ್ರು. ಇದೆಲ್ಲ ಮಾಡಿ ಒಂದು ವರ್ಷ ತೊಗೊಂಡು ಪಿಕ್ಚರ್ ಮಾಡಿದ್ರು, ರಿಲೀಸ್ ಮಾಡಿದ್ರು. ಯದ್ವಾತದ್ವಾ ದುಡ್ಡು ಬಂದ್ಬಿಡ್ತು ಅದರಲ್ಲಿ, ಮತ್ತೆ ಬಂತು ದುಡ್ಡು. ಸರಿ, ಅವಾಗೆಲ್ಲರೂ ಅವ್ರ ಜೊತೆಗೆ ಇದ್ರಲ್ಲ, ಮಾಂಬಳ್ಳಿ ಸಾಹುಕಾರರೊಬ್ಬರು, ಆಮೇಲೆ ಶಿವಬಸವ ಸ್ವಾಮಿಗಳು ಅಂತವ್ರ ಹೆಸರು, ಇನ್ನೊಬ್ಬರು ಗೋಪಾಲು, ಆಮೇಲೆ ಚೌಡಯ್ಯನವರು, ನಮ್ಮ ಅಪ್ಪ, ಇನ್ನೊಬ್ಬರು HS ಬೋರಯ್ಯ ಬಸವಯ್ಯನವರು, ಯಾರೋ ಬಸವರಾಜಯ್ಯ ಅಂತನೋ ಏನೋ ಮೈಸೂರಿನವರೊಬ್ಬರು. ಇವರೆಲ್ಲರೂ ಬಿಸ್ನೆಸ್ನಲ್ಲಿದ್ದವರು. ಇವ್ರು ನಮ್ಮ ಅಪ್ಪ, ಆಮೇಲೆ ಗೋಪಾಲಲ್ಲಿ ಸಯಾಜಿರಾವ್ ರೋಡಲ್ಲಿ ಇವತ್ತಿಗೂ ನಿಮಗೆ ಗುರು ಸ್ವೀಟ್ಸ್ ಅಂತಿದೆ, ಮೈಸೂರು ಪಾಕ್ ಮಾಡ್ತಾರೆ. ಆ ಮೈಸೂರು ಪಾಕ್ ಮಾಡೋವಂಥ ಗುರು ಸ್ವೀಟ್ಸ್ನ ಎದುರುಗಡೆ ನೋಡಿದ್ರೆ ಆರ್ಯಭವನ್ ಸ್ವೀಟ್ ಅಂಗಡಿ ಇದೆ. ಅದ್ರ ಮೇಲ್ಗಡೆ ಪಕ್ಕದಲ್ಲಿ ಒಂದು ಮೇಲ್ಗಡೆಯಲ್ಲಿ ಒಂದು ಸಣ್ಣದೊಂದು ಸ್ಟುಡಿಯೋ ಅಂತ ಕಾಣುತ್ತೆ ನಿಮಗೆ, ಫೋಟೋ ಸ್ಟುಡಿಯೋ. ಅದೇ MN ಗೋಪಾಲ್ ಅವ್ರ ಸ್ಟುಡಿಯೋ, ಅದೇ ಹಿರಣ್ಯ ಮಿತ್ರ ಮಂಡಳಿ ಹುಟ್ಟಿದ ಜಾಗ. ಇವರು ಅಲ್ಲಿ ಸೇರ್ತಿದ್ದಾಗ ಈ ಚೌಡಯ್ಯನವರು ಇವರು ಎಲ್ಲ ಬಂದು ಕೂತ್ಕೊಂಡು ಮಾತಾಡ್ತಿರೋರಲ್ಲ, ಆವಾಗ ಈ ಬಿಸ್ನೆಸ್ನವರೆಲ್ಲ ಬಂದಿದ್ದು, ಮಾಂಬಳ್ಳಿ ಸಾಹುಕಾರರು, ಆಮೇಲೆ ಇನ್ನೊಬ್ಬರು ಎಲ್ಲ. ಅವರೆಲ್ಲರೂ ನೋಡಪ್ಪ, ನಿಮ್ಮ ಜೊತೆ ನಾವು ಸುತ್ತಕ್ಕಾಗಲ್ಲ, ನಮ್ಮದೆಲ್ಲ ಏನೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ, ಏನೋ ಶೋಕಿಗೆ ನೀವೆಲ್ಲ ಪಿಕ್ಚರ್ ಮಾಡ್ತೀನಿ ಅಂದ್ರಲ್ಲ ಅಂತ ನಾವು ಬಂದ್ವಿ ನಿಮ್ಮ ಜೊತೆ, ಬೇಡ ನಮಗೆ ಇವೆಲ್ಲ ಅಂದರು. ಅವ್ರವ್ರವ್ರವ್ರ ಶೇರ್ ತಗೊಂಡ್ರು, ಹೊರಟೋಗ್ಬಿಟ್ರು ಪ್ರಾಫಿಟ್ದು. ಈ MN ಗೋಪಾಲು ನಮ್ಮ ಅಪ್ಪ ಇಬ್ಬರು ಉಳ್ಕೊಂಡ್ರು, ನಮ್ಮ ತಾತ ಇಬ್ಬರಿಗೂ ದುಡ್ಡು ಬಂದಿದೆ, ಏನು ಮಾಡಬೇಕು ದುಡ್ಡು ಇಟ್ಕೊಂಡು. ಸರಿ, ಅವಾಗ ಚೌಡಯ್ಯನೋ ಇವರು ನಮ್ಮ ಗೋಪಾಲ್ ಅವರು, ಯಾತಕ್ಕೆ ಒಂದು ಕಂಪ್ನಿನೇ ಮಾಡಬಾರ್ದು ಹಿರಣ್ಣಿ, ನಾನು ನೀನು ಸೇರಿ ಕಂಪ್ನಿ ಕಟ್ಟಣ ಕಣೋ ಅಂದರು. ಏಯ್, ಅಗತ್ಯವಾಗಿ ಮಾಡೋಣ ಅಂದರು. ಅವಾಗ ಹಿರಣ್ಣಯ್ಯ ಮಿತ್ರ ಮಂಡಳಿ ಅಂತ ಆರಂಭ ಮಾಡಿದ್ರು. ಮಿತ್ರರೆಲ್ಲ ಸೇರಿದ್ದರಿಂದ ಅದನ್ನು ಮಿತ್ರ ಮಂಡಳಿ ಅಂತ ಹೆಸರಿಟ್ಟು, KHIRANNAYYANವರು ಪ್ರೊಪ್ರೈಟರು, MN ಗೋಪಾಲ್ ಅಂತ ಅದಕ್ಕೆ ಪಾರ್ಟ್ನರ್. ಇವರಿಬ್ಬರು ಸೇರಿದ್ರು, ಹಿರಣ್ಣಯ್ಯ ಮಿತ್ರ ಮಂಡಳಿ ಆರಂಭ ಮಾಡಿದ್ರು. ದೇವದಾಸಿ, HM ನಾಯಕ, ಸದಾರಾಮೆ, ಎಲ್ಲ ಪಂಗನಾಮ, ಹೆಣ್ಣರಾಜು, ಮಕ್ಮಲ್ ಟೋಪಿ, ಎಲ್ಲ ನಾಟಕಗಳನ್ನೆಲ್ಲ ತಗೊಂಡು ನಾಟಕಗಳನ್ನ ಆಡೋಕ್ಕೆ ಶುರು ಮಾಡಿದ್ರು. ಭಾಳ ವರ್ಷಗಳ 15-20 ವರ್ಷ ನಡೀತು. ನಮ್ಮ ತಂದೆ ಮದುವೆಯಾಗಿತ್ತು, ನಮ್ಮ ಅಪ್ಪ ಹುಟ್ಟಿದ್ರು, ಅದ್ಭುತವಾಗಿ ಕಂಪನಿಯನ್ನು ನಡೆಸಿದ್ರು. ನಂತರದಲ್ಲಿ ಮರ್ಕೆರಾಲಿ 1953 ಚೈತ್ರ ಶುದ್ಧ ಸಪ್ತಮಿ March 27 ನಮ್ಮ ತಾತ ಕಾಲವಾದರು ಅಲ್ಲಿ ಮರ್ಕೆರಾದಲ್ಲಿ. ಅದಕ್ಕೆ ನಮ್ಮ ಅಪ್ಪ ಯಾವಾಗಲೂ ಒಂದು ಮೈಸೂರು, ಇನ್ನೊಂದು ಮರ್ಕೆರಾ ತುಂಬ ಇಷ್ಟಪಟ್ಟು ಹೋಗೋರು. ಮರ್ಕೆರಾದಲ್ಲಿ
ಅವರು ಕಾಲವಾದಾಗ ನಾ ಈಗಲೂ ಹೋದಾಗೆಲ್ಲ ನಮ್ಮಪ್ಪ ಹೇಳ್ತಾರೆ ನಮ್ಮಪ್ಪ ಮಲಗಿರೋ ಜಾಗ ಕಣೋ ಮರ್ಕರ ಅಂತ ಹೇಳ್ತಿರ್ತಾರೆ ಇನ್ನೊಂದು ಮೈಸೂರು ಮೈಸೂರಲ್ಲಿ ಹಿರಣ್ಣಯ್ಯ ಮಿತ್ರಮಂಡಳಿ ಹುಟ್ಟಿದ್ದು ನಮ್ಮ ನಮ್ಮಪ್ಪ ಹುಟ್ಟಿದ ಮೈಸೂರಲ್ಲಿ ಓದಿದ ಮೈಸೂರಲ್ಲಿ ನಮ್ಮ ಅಜ್ಜಿ ಸತ್ತಿದ ಮೈಸೂರಲ್ಲಿ ನಮ್ಮಪ್ಪ ಇದ್ದಿದ್ದ ಮೈಸೂರಲ್ಲೇ ನಮ್ಮ ತಾತ ಎಲ್ಲ ಇದ್ದಿದ್ದರು ಸೋ ಹಾಗಾಗಿ ಹಿರಣ್ಣಯ್ಯ ಮಿತ್ರಮಂಡಳಿಗೆ ಆ ಅದರ ಒಂದು ವಾಕ್ ಆಫ್ ಲೈಫ್ ನಮ್ಮ ರಂಗ ವಂಶದ ವಾಹಿನಿಯಲ್ಲಿ ಮೈಸೂರು ಪ್ಲೇಸ್ ಎ ವೆರಿ ಬಿಗ್ ಪಾರ್ಟ್ ಸೊ ಹಾಗ ಮೈಸೂರಲ್ಲಿದ್ದರು ಆಮೇಲೆ ನಮ್ಮ ತಂದೆ ಬಂದರು 53 ನಮ್ಮ ತಾತ ಸತ್ತ ಮೇಲೆ ನಮ್ಮ ತಾತನ ಪಾತ್ರಗಳನ್ನು ಎಲ್ಲ ನಮ್ಮಪ್ಪ ತಗೊಂಡ್ರು ಇಲ್ಲಿ ಅದಾದ ಮೇಲೆ ನಮ್ಮಪ್ಪನ ಇತಿಹಾಸ ಆರಂಭ ಆಗೋಯಿತು ಕೆ ಹಿರಣ್ಣಯ್ಯ ಮಿತ್ರಮಂಡಳಿ ಅಲ್ಲಿಗೆ ನಮ್ಮಪ್ಪ ಮೂರನೇ ತಲೆಮಾರು ಅನಂತರಾಮಯ್ಯನವರು ನಂತರದಲ್ಲಿ ಕೆ ಹಿರಣ್ಣಯ್ಯನವರು ಅದಾದ ಮೇಲೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಅಂತಂದರೆ ಯಾರು ಅಂತ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಮಾಸ್ಟರ್ ಹಿರಣ್ಣಯ್ಯನವ್ರ ಹೆಸರು ನರಸಿಂಹಮೂರ್ತಿ ಅವ್ರಿಗೆ ಇಟ್ಟ ಹೆಸರು ನರಸಿಂಹಮೂರ್ತಿ ಜನ ಕೊಟ್ಟ ಹೆಸರು ಮಾಸ್ಟರ್ ಹಿರಣ್ಣಯ್ಯ ಅಂದರೆ ಹಿರಣ್ಣಯ್ಯನವರ ಮಾಸ್ಟರ್ ನೀನು ಅಂತ ರೆಕಗ್ನೈಸ್ ಮಾಡಿದ್ರು ಲಂಚಾವತಾರ ನಡುಬೀದಿ ನಾರಾಯಣ ಭ್ರಷ್ಟಾಚಾರ ಕಾಕಿ ಕಾದಿ ಕಾವಿ ಇವು ಮೂರರ ಮೇಲೆ ದಾಳಿ ಶುರು ಮಾಡಿದ್ರು ನಮ್ಮಪ್ಪ ಕಾರಣ ಯಾತಕ್ಕೆ ಅಂದರೆ ಅಷ್ಟೊತ್ತಿಗಾಗಲೇ ನಮ್ಮ ತಾತ ದೇವದಾಸಿ ಎಚ್ ಎಂ ನಾಯಕ ಇವೆಲ್ಲ ಆಡ್ಬಿಟ್ಟಿದ್ರು ಅದೇ ನಾಟಕಗಳನ್ನ ಆಡಿದ್ರೆ ಯಾವಾಗಲೂ ಕಂಪ್ಯಾರಿಸನ್ ಬಂದ್ಬಿಡುತ್ತೆ ಹಿರಣ್ಣಯ್ಯನವರ ಜೊತೆಗೆ ಕಂಪೇರ್ ಮಾಡಿದ್ರೆ ಅವತ್ತಿನ ತಲೆಮಾರು ಇವತ್ತಿನ ತಲೆಮಾರು ಹಿರಣ್ಣಯ್ಯನವರು ಯಾರೋ ಅಂತ ಗೊತ್ತಿಲ್ಲ ನೋಡಿಲ್ಲ ಹಾಗಾಗಿ ಮಾಸ್ಟರ್ ಹಿರಣ್ಣಯ್ಯ ಗ್ರೇಟ್ ಬಟ್ ಅವತ್ತಿನ ದಿನ ಹಿರಣ್ಣಯ್ಯನವ್ರನ್ನ ನೋಡಿದ ಕಣ್ಣುಗಳು ಬಂದು ನಮ್ಮಪ್ಪನ ನಾಟಕದಲ್ಲಿ ನೋಡೋರು ನೋಡಿದಾಗ ಹಿರಣ್ಣಯ್ಯನವರು ಒಳ್ಳೆ ಚೆನ್ನಾಗಿ ನಾ ಒಳ್ಳೆ ನಟ ಇವನು ಯಾರ ಇವನೇನು ಪ್ರಯೋಜನ ಇಲ್ಲ ಇವನು ತಂದೆ ಅಂತಾರೆ ಇದನ್ನು ಹೇಳಿದವರು ನಮ್ಮ ತಂದೆಯ ಸ್ನೇಹಿತರೊಬ್ಬರು ಅವರ ಹೆಸರು ಬಳ್ಳಾರಿಯವರವರು ಅಡ್ವೊಕೇಟು ಭೀಮಪ್ಪ ಶೆಟ್ಟರು ಅಂತ ಭೀಮಪ್ಪ ಶೆಟ್ಟರು ಬಳ್ಳಾರಿಯಲ್ಲಿದ್ದರು ಅವರ ಮಗಳು ಇನ್ನು ಇವತ್ತು ನಾನು ನೆನೆಯಬೋದು ಮಂಜುಳಾ ಚೆಲ್ಲೂರ್ ಅಂತ ಫಸ್ಟ್ ವುಮೆನ್ ಹೈಕೋರ್ಟ್ ಜಡ್ಜ್ ಇನ್ ಕರ್ನಾಟಕ ಫಸ್ಟ್ ವುಮೆನ್ ಜಡ್ಜ್ ಜಸ್ಟಿಸ್ ಆಫ್ ಸೆಂಟ್ರಲ್ ಇದು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಕೇರಳದಲ್ಲಿ ಚೀಫ್ ಜಸ್ಟಿಸ್ ಆದರು ಇವಾಗಲೂ ಕೂಡ ಶಿ ಈಸ್ ಸರ್ವಿಂಗ್ ಚೀಫ್ ಜಸ್ಟಿಸ್ ಇನ್ ಸಮ್ ಸ್ಟೇಟ್ ಮಂಜುಳಾ ಚೆಲ್ಲೂರ್ ಅಂತ ಆಕೆ ಆನ್ ಡ್ಯೂಟಿ ಇದ್ದಾರೆ ಆ ತಾಯಿ ನಮ್ಮ ಮನೆಗೆ ನಾವು ಮಂಜುಳಾ ಚೆಲ್ಲೂರ್ ಅವ್ರನ್ನ ನಾವು ಚೀಫ್ ಜಸ್ಟಿಸ್ ಅವರು ಆ ಥರ ಗೌರವ ಕರೆದ್ರೆ ಅವ್ರು ನಮ್ಮನ್ನು ಬೈತಾರೆ ಏ ಅವೆಲ್ಲ ಬಾಬಣ್ಣ ಆ ಥರ ಎಲ್ಲ ಏನು ಮಾತಾಡಬ ನೀನು ನನಗೆ ಅಂತಾರೆ ಅಷ್ಟು ಆತ್ಮೀಯವಾದಂತಹ ವ್ಯಕ್ತಿ ಆಕೆ ಅವರ ತಂದೆ ಭೀಮಪ್ಪ ಶೆಟ್ಟರು ಅಂತ ಒಂದು ಕಾಲದಲ್ಲಿ ಬಳ್ಳಾರಿಯನ್ನು ನಡಗಿಸಿದಂಥ ಅದ್ಭುತವಾದಂಥ ಅಡ್ವೊಕೇಟ್ ಅವರು ನಮ್ಮಪ್ಪನಿಗೆ ಭಾಳ ಕ್ಲೋಸಾಗಿ ಪರಿಚಯವಾಗಿದ್ದರು ಪರಿಚಯವಾಗಿ ನಮ್ಮ ತಂದೆ ಯಾವಾಗಲೂ ಅವ್ರ ಜೊತೆ ಹೋಗೋರು ಅವ್ರ ಮನೇಲಿ ಕೂತ್ಕೊಂಡು ಮಾತಾಡೋರು ಯಾತಿಕೆ ಅನ್ನೋದು ಒಂದಿದೆ ಕಾರಣ ಅವರು ಜಸ್ಟ್ ಅಡ್ವೊಕೇಟ್ ಆಗಿದ್ದರು ಬಳ್ಳಾರಿಯಲ್ಲಿ ಬೀಚಿಯವರು ಪೊಲೀಸ್ ಇದರಲ್ಲಿ ಕಮಿಷನರ್ ಆಫೀಸಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ರೈಟರ್ ಆಗಿ ಕೆಲಸ ಮಾಡ್ತಾಯಿದ್ರು ಬೀಚಿ ಆವತ್ತಿನ ದಿನ ಪ್ರೊಹಿಬಿಷನ್ ಇತ್ತು ಪ್ರೊಹಿಬಿಷನ್ ಅಂದರೆ ಅವತ್ತು ಗುಂಡು ಕೆಲವು ಜಾಗಗಳನ್ನ ಪ್ರೊಹಿಬಿಟ್ ಮಾಡೋರು ಇಲ್ಲಿ ಲಿಕ್ಕರ್ ಸೇಲಿಂಗ್ ಇಲ್ಲ ಇವತ್ತು ಬೇರೆ 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 ಸ್ಟೇಟ್ಸ್ ಇದೆ ಕೇರಳ ಪ್ರೊಹಿಬಿಟೆಡ್ ಅಂತ ಕಾಣುತ್ತೆ ಈ ಥರ ಯಾವುದೋ ಒಂದಷ್ಟು ಸ್ಟೇಟ್ಸ್ ಇದೆ ವೇರ್ ದೇರ್ ಈಸ್ ನೋ ಸೇಲ್ ಆಫ್ ಲಿಕ್ಕರ್ ದೇರ್ ಈಸ್ ನೋ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲಿಕ್ಕರ್ ಆ ಥರ ಪ್ರೊಹಿಬಿಟ್ ಬಟ್ ಅವತ್ತಿನ ಕಾಲದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೆಲವು ಜಿಲ್ಲೆಗಳನ್ನು ಮಾತ್ರ ಮಾಡಿರೋರು ಅದರಲ್ಲಿ ಬಳ್ಳಾರಿ ಒಂದಾಗಿತ್ತು ವೇರ್ ಯು ಕೆನಾಟ್ ಸೆಲ್ ಲಿಕ್ಕರ್ ಯು ಕೆನಾಟ್ ಕನ್ಸ್ಯೂಮ್ ಲಿಕ್ಕರ್ ಅಂದರೆ ಗುಂಡು ಕುಡಿಯೋದಾಗಲಿ ಆ ಥರದ್ದೆಲ್ಲ ಮಾಡಿದ್ರೆ ನಿಮಗೆ ಅಲ್ಲಿ ಜೈಲಿಗೆ ಹಾಕೋರು ಹೊಸಪೇಟೆ ಆದಮೇಲೆ ಹೊಸಪೇಟೆಯಿಂದ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಆಂಧ್ರಕ್ಕೆ ಸೇರುತ್ತೆ ಆಂಧ್ರಕ್ಕೆ ಸೇರಿದ್ರೆ ಅಲ್ಲಿತ್ತು ಪರ್ಮಿಷನ್ ಸೊ ನೀವು ಅಲ್ಲಿ ಕುಡಿಬೋದು ಅಲ್ಲೆಲ್ಲ ಬಟ್ ಇಲ್ಲಿ ಬಂದು ಮಾಡೋ ಹಾಗಿಲ್ಲ ಸೊ ಈ ಥರ ಇದ್ದಂಥ ಟೈಮಲ್ಲಿ ಇಲ್ಲೇನಾರು ಅಕಸ್ಮಾತ್ ಆ ಥರ ಸಿಕ್ಕಿದ್ರೆ ಪೊಲೀಸ್ನವ್ರು ಸೀಸ್ ಮಾಡೋರು ಆ ಸೀಸ್ ಮಾಡ್ತಿದ್ದದನ್ನು ಬೀಚಿಯವರು ರೈಟರು ಅವರು ಅದನ್ನು ಎಂಟ್ರಿ ಮಾಡಬೇಕು ಬುಕ್ಕಲ್ಲಿ ಇಂಥ ಒಂದು ಜಾಗದಲ್ಲಿ ಇಷ್ಟು ಸಿಕ್ತು ಕಳ್ಳ ವ್ಯಾಪಾರ ಮಾಡ್ತಿದ್ದಂಥವ್ರನ್ನ ಸೀಸ್ ಮಾಡಿದ್ದೀವಿ ಇಷ್ಟು ಬಾಟಲ್ ಸಿಕ್ಕಿದೆ ಅಂತ ಬರೀಬೇಕು ಬೀಚಿಯವರು ಗುಂಡು ಹಾಕೋರು ನಮ್ಮಪ್ಪ ಗುಂಡು ಹಾಕೋರು ಇವರಿಬ್ಬರು ನಮ್ಮಪ್ಪ ಯಾವಾಗಲೂ ಹೇಳೋರು ಬೀಚಿ ನಮ್ಮಪ್ಪ ಕ್ಲಾಸ್ಮೇಟ್ಸು ನಾನು ಬೀಚಿ ಗ್ಲಾಸ್ಮೇಟ್ಸು ಅಂತ ಹೇಳೋರು ಬೀಚಿಯವರು ನಮ್ಮ ತಾತನಿಗಿಂತ ಕಿರಿಯರು ನಮ್ಮಪ್ಪನಿಗಿಂತ ಹಿರಿಯರು ಸೊ ಅವ್ರ ಮಧ್ಯದಲ್ಲಿದ್ದರು ಹಿ ವಾಸ್ ಜಸ್ಟ್ ಲೈಕ್ ಎ ಬ್ರಿಡ್ಜ್
ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ 8 ಗಂಟೆ ಇಲ್ಲವೇ ಇಲ್ಲ ಅದು ಅಲ್ವೇ ಅಲ್ಲ ನಾನು ಸುಮ್ಮನೆ 8 ಗಂಟೆ ಅಂದ್ಬಿಟ್ಟೆ ಅದಕ್ಕಿಂತ ಜಾಸ್ತಿ ಹೇಳಕ್ಕೆ ಬರ್ತಿಲ್ಲ ನಂಗೆ ಅಷ್ಟೇ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು